ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಡ್ರೈ ಫ್ರೂಟ್ ಲಡ್ಡು ಅಥವಾ ಎನರ್ಜಿ ಬೂಸ್ಟರ್ ಲಡ್ಡು ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನು ಅಂತ ನೋಡೋಣ. ಡ್ರೈ ಫ್ರೂಟ್ ಲಡ್ಡು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು. ಇಲ್ಲಿ ಎರಡು ಥರದ ದ್ರಾಕ್ಷಿ ಇಟ್ಕೊಂಡಿದ್ದೀನಿ, ಒಂದು ಕಪ್ಪು ದ್ರಾಕ್ಷಿ, ಒಂದು ನಾರ್ಮಲ್ ಆಗಿರುತ್ತಲ್ಲ ಆ ದ್ರಾಕ್ಷಿ, ಮತ್ತೆ ಕೊಬ್ಬರಿ, ಅಂಜೀರ, ಸೀಡ್ಲೆಸ್ ಖರ್ಜೂರ, ಇದು ಡೇಟ್ಸ್ ಅಂತೀವಲ್ಲ, ಬೆಲ್ಲ, ತುಪ್ಪ ಮತ್ತೆ ಗಸಗಸೆ. ಇಲ್ಲಿ ನಾನು ಯಾವುದು ಮೆಜರ್ಮೆಂಟ್ ಅಂತೇನಿಲ್ಲ, ನಿಮ್ಗೆ ಯಾವುದು ಜಾಸ್ತಿ ಹಾಕೊಳ್ಬೋದು ಅದನ್ನು ಹಾಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಡೇಟ್ಸ್ ತಗೊಂಡಿದ್ದೀನಿ, ಮತ್ತೆ ಇದು ಅಂಜೀರ್ ತಗೊಂಡಿದ್ದೀನಿ, ಯಾಕಂದ್ರೆ ಇದು ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ ನಮಗೆ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿದಾಗ ಇದು ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ. ಬೆಲ್ಲದ ಪ್ರಮಾಣನೂ ಏನಿಲ್ಲ, ಜಸ್ಟ್ ನಾನು ಪಾಕ ಮಾಡ್ಕೊಳ್ತೀನಿ, ತುಂಬ ತಿಕ್ಕ ಪಾಕ ಅಲ್ಲ. ಅದೆಲ್ಲ ನಮಗೆ ಮಿಕ್ಸ್ ಆಗಿ ಒಂದು ಲಡ್ಡು ಕಟ್ಟಕ್ಕೆ ನಮ್ಗೆ ಎಷ್ಟು ಬೇಕೋ ಆ ಅದಲ್ಲಿ ನಾನು ತಗೊಳ್ತೀನಿ. ಅದಾದರೂ ಡ್ರೈ ಫ್ರೂಟ್ಸ್ ನೀವು ಹಾಕೊಂಡು ಮಾಡ್ಬೋದು. ಸೊ ನನಗೆ ಇಲ್ಲಿ ಇಷ್ಟು ಪದಾರ್ಥ ತಗೊಂಡಿದ್ದೀನಿ. ಈಗ ನಾನು ಎಲ್ಲ ಒಂದೊಂದನ್ನು ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ಎಲ್ಲ ಒಂದೊಂದಾಗಿ ಡ್ರೈ ಫ್ರೂಟ್ಸ್ಗಳನ್ನ ತುಪ್ಪದಲ್ಲಿ ಉಕ್ಕೊಳ್ತೀನಿ. ಒಂದು ಚಮಚ ತುಪ್ಪ ಹಾಕ್ಕೊಳ್ತೀನಿ. ನಾನೆಲ್ಲ ಸಪ್ರೇಟಾಗಿ ಉಕ್ಕೊಳ್ತೀನಿ. ಹುರಿಯೋದು ಅಂದರೆ ತುಂಬ ಕೆಂಪಗಾಗಿ ಹುರಿಯಲ್ಲ, ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ತೀನಿ. ಜಸ್ಟ್ ಒಂದೊಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಬಾದಾಮ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅದು ತುಪ್ಪದು ಬಿಸಿಯಾಗಿ ಮತ್ತು ಸ್ವಲ್ಪ ಘಮ ಬರುತ್ತೆ ಅಷ್ಟಾದರೆ ಸಾಕು, ತುಂಬ ನಾವು ಫ್ರೈ ಮಾಡೋದು ಬೇಡ. ಈಗ ಇದು ಬಾದಾಮ್ ಆಗಿದೆ, ಇದನ್ನು ಒಂದು ಬೇರೆ ಬೌಲಿಗೆ ನಾನು ಇದನ್ನು ತೆಗೆದಿಟ್ಕೊಳ್ತೀನಿ. ಪುನಃ ಇದೇ ಬಾಂಡ್ಲಿಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೋಗ್ತೀನಿ. ನಾನು ಗೋಡಂಬಿ ಹಾಕ್ಕೊಳ್ತೀನಿ. ಈಗ ಗೋಡಂಬಿ ಸಹ ಆಗಿದೆ, ಇದನ್ನು ಸಹ ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ಪುನಃ ಇದೇ ಬಾಂಡ್ಲಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಿಸ್ತಾ ಹಾಕ್ಕೊಳ್ತೀನಿ. ಸೊ ಈಗ ಪಿಸ್ತಾ ಸಹ ಆಗಿದೆ, ಇದನ್ನು ಬೌಲ್ಗೆ ಹಾಕ್ಕೊಳ್ತೀನಿ ಬೇರೆ ಬೌಲ್ಗೆ. ಈಗ ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ವಾಲ್ನಟ್ ಸಹ ಆಗಿದೆ. ಈಗ ಎರಡು ಥರ ದ್ರಾಕ್ಷಿನೂ ಹಾಕ್ಕೊಳ್ತೀನಿ, ಕಪ್ಪು ಮತ್ತು ಈಗ ನಾರ್ಮಲಾಗಿ ಸಿಗುತ್ತಲ್ಲ ಎರಡು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಇದು ದ್ರಾಕ್ಷಿ ಜಸ್ಟ್ ಒಂದು ಸ್ವಲ್ಪ ಸಾಫ್ಟ್ ಥರ ಆಗಬೇಕಷ್ಟೇ ನಮಗೆ. ಇವಾಗ ದ್ರಾಕ್ಷಿ ಸಹ ಫ್ರೈ ಆಗಿದೆ, ತೆಗ್ದಿಡ್ತೀನಿ ಇದನ್ನು. ಈಗ ಅಂಜೀರ ಹಾಕ್ಕೊಳ್ತೀನಿ. ಇದು ಬೇಗನೆ ಇದು ಸಾಫ್ಟ್ ಆಗುತ್ತೆ, ಆಗಿದೆ ಇದೀಗ. ಈಗ ಇದನ್ನು ನಾನು ಬೌಲಿಗೆ ತೆಗ್ದಿಟ್ಕೊಳ್ತೀನಿ. ಇದೇ ಬಾಣಲಿಗೆ ಕೊನೆಯದಾಗಿ ಡೇಟ್ಸ್, ಸೀಡ್ಲೆಸ್ ಡೇಟ್ಸ್ ಹಾಕ್ತಾ ಇದ್ದೀನಿ. ಇದು ನಾವು ಬಿಸಿ ಹಾಕಿದ ತಕ್ಷಣ ಸಾಫ್ಟ್ ಆಗುತ್ತೆ, ಇದು ಬೈಂಡಿಂಗ್ಗೆ ನಮ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ ಈಗ ಇದು ಖರ್ಜೂರನ್ನು ಸಹ ಡೇಟ್ಸು ಸಹ ಸಾಫ್ಟ್ ಆಗ್ತಾ ಬಂತು. ಈಗ ಇದು ಸಹ ಆಗಿದೆ, ಇದನ್ನು ಸಹ ತೆಗ್ದಿಡ್ತೀನಿ. ನಾನು ಕೊಬ್ಬರಿ ಸಹ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ತೀನಿ. ಇದು ಕೊಬ್ಬರಿ ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಅದು ಕೊಬ್ಬರಿದು ಘಮ ಬರುತ್ತಲ್ಲ ಅಷ್ಟು ಸಾಕಿದ್ದು. ಇದು ಸಹ ಆಗಿದೆ, ಈಗ ಕೊಬ್ಬರಿ ಸಹ ಆಗಿದೆ. ಕೊನೆಯದಾಗಿ ಇದು ಗಸಗಸೆ, ಇದು ಚಟಪಟ ಅನ್ನೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಗಸಗಸೆ ಸಹ ಕೆಂಪಗಾಗಿದೆ, ಇದನ್ನು ಈಗ ತೆಗ್ದಿಡ್ತೀನಿ. ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸು, ಕೊಬ್ಬರಿ, ಗಸಗಸೆ ಎಲ್ಲ ಹುರ್ಕೊಂಡಿದ್ದೀನಿ. ಈಗ ನಾನೊಂದು ಬೆಲ್ಲದ ಪಾಕ ಮಾಡ್ಕೊಳ್ಬೇಕು. ಬೆಲ್ಲನೂ ಅಷ್ಟೇ, ನಮಗೆ ಏನು ಅಳತೆ ಏನಿಲ್ಲ, ಅದು ನಮ್ಗೆ ಕಲ್ಸ ಅದು ಕ್ಲೀನಾಗಿ ಹುಂಡೆ ಕಟ್ಟಕ್ಕೊಂದು ಬೆಲ್ಲದ ಪಾಕ ಬೇಕಲ್ಲ, ಗಟ್ಟಿ ಬೇಕಲ್ಲ. ಸೊ ನಾನು ಅದಕ್ಕೆ ಒಂದು ಸಣ್ಣ ಬಟ್ಲಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಬೆಲ್ಲ ಯೂಸ್ ಮಾಡೋದ್ರಿಂದ ಕ್ಯಾಲ್ಶಿಯಂ ಅಲ್ಲ ಒಳ್ಳೇದಲ್ವಾ, ಬೆಲ್ಲ ತಿನ್ನೋದ್ರಿಂದ ಕ್ಯಾಲ್ಶಿಯಂ ಸಿಗುತ್ತೆ. ಸೊ ಅದರಿಂದ ಸಕ್ಕರೆ ಯೂಸ್ ಮಾಡ್ತಿಲ್ಲ, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ.
ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಈಗ ಇದು ಒಂದು ಪಾಕ ಮಾಡ್ಕೊಳ್ಬೇಕು ನಾವು. ತುಂಬ ತೆಳು ಪಾಕ ಅಲ್ಲ, ತೀರಾ ಗಟ್ಟಿ ಪಾಕ ಅಲ್ಲ, ಒಂದೆಳೆ ಪಾಕ ಅಂತೀವಲ್ಲ ಅದನ್ನು ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ಪಾಕ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದು ಸಾಕಿದು, ನಾನೀಗ ಎಲ್ಲ ನಾನು ಉರಿದಿಟ್ಕೊಂಡಿದ್ದಲ್ಲ ಎಲ್ಲ ಉರಿದು ನಾನು ಈ ಬೌಲ್ಗೆ ಹಾಕ್ಕೊಂಡಿದ್ದೆ. ನಾನೀಗ ಇದಕ್ಕೆ ಹಾಕ್ಕೊಳ್ತೀನಿ, ನಾನು ಈ ಬೆಲ್ಲದ ಪಾಕಕ್ಕೆ ಹಾಕ್ಕೊಳ್ತೀನಿ. ಗ್ಯಾಸ್ ಆಫ್ ಮಾಡಿಬಿಡಿ, ಆ ಬಿಸಿಗೆ ಇದಾಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಬೇಗ ಕೈ ಆಡಿಸ್ಬೇಕಾಗತ್ತೆ, ಬೆಲ್ಲ ಬೇಗ ಗಟ್ಟಿ ಬಂದ್ಬಿಡುತ್ತಲ್ಲ. ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆ ಎಣ್ಣೆ ಬೇಡ, ತುಪ್ಪ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಉಂಡೆ ಕಟ್ಕೊಳ್ಳಿ. ಸೊ ಈಗ ನೀಟಾಗಿ ಎಲ್ಲ ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಸೊ ಈಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ಕೈಗೆ ನಾನು ಒಂಚೂರು ತುಪ್ಪ ಹಚ್ಕೊಂಡಿದ್ದೀನಿ. ಸೊ ನಿಧಾನಕ್ಕೆ ಬಿಸಿ ಇರುತ್ತೆ. ಸೊ ಈ ರೀತಿ ಉಂಡೆ ಕಟ್ತಾ ಹೋಗೋಣ. ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ತಾ ಹೋಗಿ, ಆದರೆ ಸ್ವಲ್ಪ ಬೇಗನೆ ಮಾಡ್ಕೊಳ್ಳಿ, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಬೇಗ ಗಟ್ಟಿ ಬಂದ್ಬಿಡುತ್ತೆ. ಸ್ವಲ್ಪ ಬಿಸಿ ಆಗತ್ತೆ. ತುಂಬಾ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡಿ. ಎಲ್ಲ ಡ್ರೈ ಫ್ರೂಟ್ಸ್ಗಳು ಉರಿದಿರೋದ್ರಿಂದ ಮತ್ತು ಬೆಲ್ಲದ ಪಾಕದಿಂದ ತುಂಬಾ ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಈಗ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಟಾಗಿ ಹಿಂಗೆ ಪ್ರೆಸ್ ಮಾಡಿ ಮಾಡಿ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿ ನೋಡಿ ಈಗ ಮಾಡಿದ್ದೀನಲ್ಲ, ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನ ಈಗ ಮಾಡಿಟ್ಕೊಳ್ತೀನಿ. ನೋಡಿ ನಾನು ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ತೀನಿ. ಈಗ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸು ಹಾಕಿದ್ದೀನಿ, ಅಲಾಂಗ್ ವಿತ್ ತುಪ್ಪ ಮತ್ತು ಬೆಲ್ಲ ಸಹ ಇರೋದ್ರಿಂದ ಎಲ್ಲರಿಗೂ ಇದು ತುಂಬ ಹೆಲ್ತ್ ವೈಸ್ ಒಳ್ಳೆಯದು. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ನಾವು ಒಂದೊಂದೇ ಬಾದಾಮು ಗೋಡಂಬಿ ಎಲ್ಲ ಸಪ್ರೇಟಾಗಿ ಹಾಕೋ ಬದಲು ಈ ರೀತಿ ಮಾಡಿಬಿಟ್ಟು ಒಂದೆರಡು ಲಡ್ಡು ಹಾಕಳಿಸಿದ್ರೆ ಸಾಕು ಅವ್ರಿಗೆ ಸ್ನ್ಯಾಕ್ಸ್ಗೆ. ಎಲ್ಲ ಡ್ರೈ ಫ್ರೂಟ್ಸ್ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ದಿನ ಸಹ ನಾವು ಇದು ಇಟ್ಕೊಳ್ಬೋದು. ಬೆಲ್ಲದ ಪಾಕ ಕರೆಕ್ಟಾಗಿ ತಗೊಂಡ್ರೆ ಸೊ ನಾವು ತುಂಬ ದಿನ ಇಡ್ಬೋದು. ತುಂಬ ತೆಳು ಪಾಕ ತೆಗೆದ್ರೆ ಮಾತ್ರ ಬೇಗ ಹಾಳಾಗುತ್ತೆ. ಸೊ ನಾನು ಮಾಡಿರೋ ಅಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.